ಟ್ಯಾಲಿ ಹೆಲ್ಪ್ ವಿಡಿಯೋಸ್ಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ಕೆಲವು ಹಂತಗಳಲ್ಲಿ ವಾಟ್ಸಪ್ಗೆ ಸೈನ್ಅಪ್ ಮಾಡುವುದು ಹೇಗೆ ಎಂದು ನೀವು ಕಲಿಯುವಿರಿ. ನೀವು ಯಶಸ್ವಿಯಾಗಿ ಸೈನ್ಅಪ್ ಮಾಡಿದ ನಂತರ ನೀವು ಟ್ಯಾಲಿ ಪ್ರೈಮ್ನಲ್ಲಿ ರಿಜಿಸ್ಟರ್ಡ್ ಬಿಸಿನೆಸ್ ವಾಟ್ಸಪ್ ನಂಬರನ್ನು ಸೇರಿಸಬಹುದು ಮತ್ತು ನಿಮ್ಮ ಪಾರ್ಟಿಗಳ ವಾಟ್ಸಪ್ ನಂಬರ್ಗೆ ಡಾಕ್ಯುಮೆಂಟ್ಗಳನ್ನು ಕಳುಹಿಸಲು ಪ್ರಾರಂಭಿಸಬಹುದು. ಈ ವೈಶಿಷ್ಟ್ಯವನ್ನು ಬಳಸಲು ನಮ್ಮ ಬಿಸಿನೆಸ್ ಸೊಲ್ಯೂಷನ್ ಪ್ರೊವೈಡರ್ BSP ಇಂಟರಾಕ್ಟ್ ಮೂಲಕ ವಾಟ್ಸಪ್ಗೆ ಸೈನ್ಅಪ್ ಮಾಡಬೇಕಾಗುತ್ತದೆ. ನಿಮ್ಮ ಇಂಟರಾಕ್ಟ್ ಅಕೌಂಟನ್ನು ರಚಿಸಲು, ವಾಟ್ಸಪ್ ಬಿಸಿನೆಸ್ ಅಕೌಂಟ್ಗೆ ನಿಮ್ಮನ್ನು ರಿಜಿಸ್ಟರ್ ಮಾಡಲು ಮತ್ತು ನಿಮ್ಮ ವಾಟ್ಸಪ್ ಬಿಸಿನೆಸ್ ಸಬ್ಸ್ಕ್ರಿಪ್ಷನ್ ಅನ್ನು ಸಕ್ರಿಯಗೊಳಿಸಲು ಸೈನ್ಅಪ್ ಪ್ರಕ್ರಿಯೆಯ ಉದ್ದಕ್ಕೂ ನಿಮ್ಮ ಟ್ಯಾಲಿ ಪಾರ್ಟ್ನರ್ ನಿಮ್ಮೊಂದಿಗೆ ಇರುತ್ತಾರೆ. ವಾಟ್ಸಾಪ್ಗಾಗಿ ಸೈನ್ಅಪ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ನಿಮಗೆ ಅಗತ್ಯವಾದವು ಒಂದು ವ್ಯಾಲಿಡ್ ಫೋನ್ ನಂಬರ್, ವಾಟ್ಸಪ್ ಬಿಸಿನೆಸ್ ಅಕೌಂಟ್ನೊಂದಿಗೆ ರಿಜಿಸ್ಟರ್ ಮಾಡಲು ಯಾವುದೇ ವಾಟ್ಸಪ್ ಪರ್ಸನಲ್ ಅಥವಾ ಬಿಸಿನೆಸ್ ಆ್ಯಪ್ಗಳೊಂದಿಗೆ ಈಗಾಗಲೇ ಬಳಕೆಯಲ್ಲಿಲ್ಲದ ಹೊಸ ಸಂಪರ್ಕ ನಂಬರನ್ನು ಬಳಸಲು ನಾವು ಶಿಫಾರಸು ಮಾಡುತ್ತೇವೆ. ಒಂದು ಫೇಸ್ಬುಕ್ ಅಕೌಂಟ್ ಲಾಗಿನ್ ಮಾಡಲು ಮತ್ತು ವಾಟ್ಸಾಪ್ ಬಿಸಿನೆಸ್ ಅಕೌಂಟನ್ನು ರಚಿಸಲು ಅಥವಾ ಅಪ್ಡೇಟ್ ಮಾಡಲು. ಒಂದು ಸಕ್ರಿಯ ಬಿಸಿನೆಸ್ ವೆಬ್ಸೈಟ್ ವಾಟ್ಸಪ್ ಬಿಸಿನೆಸ್ ಅಕೌಂಟನ್ನು ರಚಿಸುವಾಗ ಅಥವಾ ಅಪ್ಡೇಟ್ ಮಾಡುವಾಗ ನಿಮ್ಮ ಬಿಸಿನೆಸ್ ಅನ್ನು ವೆರಿಫೈ ಮಾಡಲು ಸುಗಮವಾದ ಸೈನ್ಅಪ್ ಮತ್ತು ಆನ್ಬೋರ್ಡಿಂಗ್ ಅನುಭವವನ್ನು ಖಾತ್ರಿಪಡಿಸಲು ನಿಮ್ಮ ಸಕ್ರಿಯ ಬಿಸಿನೆಸ್ ವೆಬ್ಸೈಟ್ನ URL ಅನ್ನು ಒದಗಿಸಲು ಶಿಫಾರಸು ಮಾಡಲಾಗಿದೆ. ನೀವು ಸಕ್ರಿಯ ವೆಬ್ಸೈಟ್ ಹೊಂದಿಲ್ಲದಿದ್ದರೆ ನಿಮ್ಮ ಫೇಸ್ಬುಕ್ ಬಿಸಿನೆಸ್ ಪೇಜ್ನ URL ಅನ್ನು ನೀವು ಒದಗಿಸಬಹುದು. ಮೆಟಾ ಮೂಲಕ ನಿಮ್ಮ ಅಕೌಂಟನ್ನು ನಿರ್ಬಂಧಿಸುವ ಸಾಧ್ಯತೆಗಳನ್ನು ತಪ್ಪಿಸಲು ನಿಮ್ಮ ಬಿಸಿನೆಸ್ ಕುರಿತು ಎಲ್ಲ ಸಂಬಂಧಿತ ಮಾಹಿತಿಯೊಂದಿಗೆ ಬಿಸಿನೆಸ್ ಪೇಜ್ ಅನ್ನು ಅಪ್ಡೇಟ್ ಮಾಡಲಾಗಿದೆ ಎಂದು ಖಾತ್ರಿಪಡಿಸಿ. ಇನ್ನಷ್ಟು ತಿಳಿಯಲು ಕ್ರಿಯೇಟ್ ಎ ಫೇಸ್ಬುಕ್ ಬಿಸಿನೆಸ್ ಪೇಜ್ ಅನ್ನು ನೋಡಿ. ನಿಮ್ಮ ವಾಟ್ಸ್ಆ್ಯಪ್ ಬಿಸಿನೆಸ್ ಸಬ್ಸ್ಕ್ರಿಪ್ಷನ್ ಅನ್ನು ಪಡೆಯಲು ಕನಿಷ್ಠ 1 ತಿಂಗಳ ವ್ಯಾಲಿಡಿಟಿಯೊಂದಿಗೆ ವ್ಯಾಲಿಡ್ TSS ಹೊಂದಿರಬೇಕು. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಟ್ಯಾಲಿ ಪಾರ್ಟ್ನರ್ ಅನ್ನು ಸಂಪರ್ಕಿಸಿ. ನಿಮ್ಮ ಇಂಟರಾಕ್ಟ್ ಅಕೌಂಟ್ ಖಾತೆಯನ್ನು ರಚಿಸುವುದರೊಂದಿಗೆ ಪ್ರಾರಂಭಿಸೋಣ. ಈ ಪ್ರಕ್ರಿಯೆಯಲ್ಲಿ ನಿಮ್ಮ ಟ್ಯಾಲಿ ಪಾರ್ಟ್ನರ್ ನಿಮಗೆ ಸಹಾಯ ಮಾಡುತ್ತಾರೆ. ಅವರು ಇಂಟರಾಕ್ಟ್ ಅಕೌಂಟ್ ಹಾಗೂ ವಾಟ್ಸಪ್ ಬಿಸಿನೆಸ್ API ಅಕೌಂಟ್ ಅನ್ನು ರಚಿಸುವ ಮೂಲಕ ನಿಮ್ಮನ್ನು ಗೈಡ್ ಮಾಡುತ್ತಾರೆ. ಟ್ಯಾಲಿ ಕಸ್ಟಮರ್ ಪೋರ್ಟಲ್ ತೆರೆಯಿರಿ. ನೀವು www.tallysolutions.com ನಿಮ್ಮ ಕಸ್ಟಮರ್ ಪೋರ್ಟಲ್ಗೆ ನಿಮ್ಮ ಪೋರ್ಟಲ್ ರುಜುವಾತುಗಳನ್ನು ಬಳಸಿಕೊಂಡು ಲಾಗಿನ್ ಮಾಡಬಹುದು. ವಾಟ್ಸಾಪ್ ಫಾರ್ ಬಿಸಿನೆಸ್ ಅನ್ನು ಆಯ್ಕೆ ಮಾಡಿ. ಪ್ರಾಡಕ್ಟ್ ಇನ್ಫಾರ್ಮೇಷನ್ ಮತ್ತು ಮೈಕ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸೆಕ್ಷನ್ ಅಡಿಯಲ್ಲಿರುವ ಫೀಲ್ಡ್ಗಳನ್ನು ಮೊದಲೇ ಫಿಲ್ ಮಾಡಲಾಗಿದೆ ಎಂಬುದನ್ನು ಗಮನಿಸಿ ವಿವರಗಳನ್ನು ವೆರಿಫೈ ಮಾಡಿ. ಆದಾಗ್ಯೂ ಇಮೇಲ್ ID ಸರಿಯಾಗಿದೆಯೇ ಎಂದು ರೀಕನ್ಫರ್ಮ್ ಮಾಡಲು ಕನ್ಫರ್ಮ್ ಇಮೇಲ್ ID ಫೀಲ್ಡ್ ಅಡಿಯಲ್ಲಿ ನಿಮ್ಮ ಇಮೇಲ್ ID ನೀವು ಮತ್ತೊಮ್ಮೆ ನಮೂದಿಸಬೇಕಾಗುತ್ತದೆ. ಸೈನ್ಅಪ್ ಪ್ರಕ್ರಿಯೆಗೆ ಸಂಬಂಧಿಸಿದ ಮುಂದಿನ ಎಲ್ಲ ಸಂವಹನಕ್ಕಾಗಿ ಈ ಇಮೇಲ್ ID ಬಳಸಲಾಗುತ್ತದೆ. ಪಾರ್ಟ್ನರ್ ಇನ್ಫಾರ್ಮೇಷನ್ ವಿಭಾಗದ ಅಡಿಯಲ್ಲಿ ಪಾರ್ಟ್ನರ್ ನೇಮ್ ಕ್ಷೇತ್ರವನ್ನು ಮೊದಲೇ ಭರ್ತಿ ಮಾಡಲಾಗುತ್ತದೆ. ಇಲ್ಲದಿದ್ದರೆ ಪಾರ್ಟ್ನರ್ ಅನ್ನು ನಿರ್ಧರಿಸಲು ಲೆಟ್ TSPL ಡಿಸೈಡ್ ದಿ ಪಾರ್ಟ್ನರ್ ಅನ್ನು ಆಯ್ಕೆ ಮಾಡಿ. ಒಮ್ಮೆ ನೀವು ಅಗತ್ಯವಿರುವ ಎಲ್ಲ ವಿವರಗಳನ್ನು ವೆರಿಫೈ ಮಾಡಿದ ನಂತರ ಸಬ್ಮಿಟ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ವಿನಂತಿಯನ್ನು ನಿಮ್ಮ ಟ್ಯಾಲಿ ಪಾರ್ಟ್ನರ್ ಸ್ವೀಕರಿಸುವನು. ನಿಮ್ಮ ವಿನಂತಿಯ ನೋಟಿಫಿಕೇಶನ್ ಅನ್ನು ಸ್ವೀಕರಿಸಿದ ನಂತರ ನಿಮ್ಮ ಟ್ಯಾಲಿ ಪಾರ್ಟ್ನರ್ ಅಕೌಂಟ್ ರಚನೆ ಫಾರ್ಮ್ ಮೂಲಕ ವಿವರಗಳನ್ನು ಇಂಟರಾಕ್ಟ್ ಒಂದಿಗೆ ಹಂಚಿಕೊಳ್ಳುತ್ತಾರೆ. ನಿಮ್ಮ ಇಂಟರಾಕ್ಟ್ ಅಕೌಂಟ್ ಅನ್ನು ರಚಿಸಿದ ತಕ್ಷಣ ಇಲ್ಲಿ ನೋಡುತ್ತಿರುವಂತೆ ನಿಮ್ಮ ಇಂಟರಾಕ್ಟ್ ಅಕೌಂಟ್ಗಾಗಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನು ಒಳಗೊಂಡಿರುವ ಇಮೇಲ್ ಅನ್ನು ನೀವು ಸ್ವೀಕರಿಸುತ್ತೀರಿ. ಇಲ್ಲಿ ಕಾಣುವ ಸಬ್ಜೆಕ್ಟ್ ನೊಂದಿಗೆ ನೀವು ಈ ಇಂಟರಾಕ್ಟ್ ID ಇಮೇಲ್ ಅನ್ನು ಸ್ವೀಕರಿಸುತ್ತೀರಿ. ಸೈನ್ಅಪ್ ವಿನಂತಿಯನ್ನು ಸಲ್ಲಿಸುವಾಗ ನೀವು ಕಸ್ಟಮರ್ ಪೋರ್ಟಲ್ನಲ್ಲಿ ದೃಢೀಕರಿಸಿದ ಅದೇ ಇಮೇಲ್ ID ಯೂಸರ್ ನೇಮ್ ಆಗಿದೆ ಎಂಬುದನ್ನು ಗಮನಿಸಿ. ವಿನಂತಿ ನಮೂನೆಯಲ್ಲಿ ಒದಗಿಸಲಾದ ಸಂಪರ್ಕ ಸಂಖ್ಯೆಯು ವ್ಯಾಲಿಡ್ ವಾಟ್ಸಪ್ ಸಂಖ್ಯೆ ಆಗಿದ್ದರೆ ನೀವು ಅದೇ ವಾಟ್ಸಪ್ ಸಂಖ್ಯೆಯಲ್ಲಿ ಕ್ರೆಡೆನ್ಷಿಯಲ್ಸ್ ಅನ್ನು ಸಹ ಸ್ವೀಕರಿಸುತ್ತೀರಿ. app.interact.ai/login ತೆರೆಯಿರಿ ಮತ್ತು ನಿಮ್ಮ ಇಂಟರಾಕ್ಟ್ ಅಕೌಂಟ್ಗೆ ಲಾಗಿನ್ ಮಾಡಲು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನು ನಮೂದಿಸಿ. ನೀವು ಪಾಸ್ವರ್ಡ್ ಅನ್ನು ರೀಸೆಟ್ ಮಾಡಲು ಬಯಸಿದರೆ ಕ್ಲಿಕ್ ಹಿಯರ್ ಟು ರೀಸೆಟ್ ಆಯ್ಕೆಯನ್ನು ಬಳಸಿ ಮತ್ತು ಪಾಸ್ವರ್ಡ್ ರಿಕವರಿ ಲಿಂಕ್ ಅನ್ನು ಸ್ವೀಕರಿಸಲು ನಿಮ್ಮ ಲಾಗಿನ್ ಇಮೇಲ್ ID ಒದಗಿಸಿ. ನೀವು ಲಾಗಿನ್ ಮಾಡಿದ ನಂತರ ನಿಮ್ಮ ಇಂಟರಾಕ್ಟ್ ಅಕೌಂಟ್ ಸ್ಕ್ರೀನ್ ಆ್ಯಡ್ ಕಾಂಟ್ಯಾಕ್ಟ್ ನಂಬರ್ ಟು ವಾಟ್ಸಪ್ ಬಿಸಿನೆಸ್ API ಸೆಕ್ಷನ್ ಅನ್ನು ತೋರಿಸುತ್ತದೆ. ನೀವು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ವಿಭಾಗವನ್ನು ವಿವರವಾಗಿ ಪರಿಶೀಲಿಸಲು ಶಿಫಾರಸು ಮಾಡಲಾಗಿದೆ. ಇದರಿಂದ ನೀವು ವಾಟ್ಸಪ್ ಬಿಸಿನೆಸ್ API ಮತ್ತು ವಾಟ್ಸಪ್ ಪರ್ಸನಲ್ ಅಥವಾ ಬಿಸಿನೆಸ್ ಅಕೌಂಟ್ ನಡುವಿನ ವ್ಯತ್ಯಾಸಗಳು, ವಾಟ್ಸಪ್ ಬಿಸಿನೆಸ್ API ನಿರ್ಬಂಧಿಸಲಾದ ಉದ್ಯಮಗಳು ಮತ್ತು ನಿಮ್ಮ ವಾಟ್ಸಪ್ ಬಿಸಿನೆಸ್ API ಅಕೌಂಟ್ ಅನ್ನು ಸೆಟ್ ಮಾಡಲು ಅಗತ್ಯತೆಗಳ ಬಗ್ಗೆ ಹೆಚ್ಚು ಮಾಹಿತಿ ತಿಳಿಯುವಿರಿ.
ನೀವು ಎಲ್ಲ ಪ್ರಮುಖ ಮಾಹಿತಿಯನ್ನು ಅರ್ಥ ಮಾಡಿಕೊಂಡಿದ್ದೀರಿ ಮತ್ತು ಇಂಟರಾಕ್ಟ್ನ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಮತ್ತು ಪ್ರೈವಸಿ ಪಾಲಿಸಿಗಳನ್ನು ಒಪ್ಪುತ್ತೀರಿ ಎಂಬುದನ್ನು ಖಾತ್ರಿಪಡಿಸಲು ಕೆಳಗಿನ ಚೆಕ್ಬಾಕ್ಸ್ ಅನ್ನು ಆಯ್ಕೆ ಮಾಡಿ. ಮುಂದುವರೆಯಲು ಆ್ಯಡ್ ಕಾಂಟ್ಯಾಕ್ಟ್ ನಂಬರ್ ಫಾರ್ ವಾಟ್ಸಪ್ API ಅಕೌಂಟ್ ಬಟನ್ ಕ್ಲಿಕ್ ಮಾಡಿ. ವಾಟ್ಸಪ್ ಬಿಸಿನೆಸ್ API ಅಕೌಂಟ್ಗೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅನ್ನು ಸೇರಿಸುವಾಗ ನೀವು ಇನ್ನೂ ಅಕೌಂಟ್ ಹೊಂದಿಲ್ಲದಿದ್ದರೆ ವಾಟ್ಸಪ್ ಬಿಸಿನೆಸ್ API ಅಕೌಂಟ್ ಅನ್ನು ರಚಿಸುವುದರ ಮೂಲಕ ಮೆಟಾ ಬಿಸಿನೆಸ್ ಅಕೌಂಟ್ ಅನ್ನು ಹೇಗೆ ರಚಿಸುವುದು ಎಂಬುದನ್ನು ಸಹ ನೀವು ಕಲಿಯುವಿರಿ. ಆ್ಯಡ್ ಕಾಂಟ್ಯಾಕ್ಟ್ ನಂಬರ್ ಫಾರ್ ವಾಟ್ಸಪ್ API ಅಕೌಂಟ್ ಅನ್ನು ಕ್ಲಿಕ್ ಮಾಡಿದಾಗ ನಿಮ್ಮ ಫೇಸ್ಬುಕ್ ಅಕೌಂಟ್ಗೆ ನೀವು ಈಗಾಗಲೇ ಲಾಗಿನ್ ಆಗಿಲ್ಲದಿದ್ದರೆ ಲಾಗಿನ್ ಟು ಯೂಸ್ ಯುವರ್ ಫೇಸ್ಬುಕ್ ಅಕೌಂಟ್ ವಿತ್ ಇಂಟರಾಕ್ಟ್ ಸ್ಕ್ರೀನ್ ತೆರೆಯುತ್ತದೆ. ಲಾಗಿನ್ ಮಾಡಲು ನಿಮ್ಮ ಫೇಸ್ಬುಕ್ ಲಾಗಿನ್ ಕ್ರೆಡೆನ್ಷಿಯಲ್ಸ್ಗಳನ್ನು ನಮೂದಿಸಿ. ನೀವು ಈಗಾಗಲೇ ನಿಮ್ಮ ಫೇಸ್ಬುಕ್ ಅಕೌಂಟ್ಗೆ ಲಾಗಿನ್ ಆಗಿದ್ದರೆ ತೋರಿಸಿರುವಂತೆ ಕಂಟಿನ್ಯೂ ಆಸ್ ಆಯ್ಕೆಯ ಮೂಲಕ ಅದೇ ಲಾಗಿನ್ನೊಂದಿಗೆ ಮುಂದುವರಿಯಲು ನಿಮ್ಮನ್ನು ಕೇಳಲಾಗುತ್ತದೆ. ಚಾಟ್ ವಿತ್ ವಾಟ್ಸ್ಆ್ಯಪ್ ಯೂಸರ್ಸ್ ಸ್ಕ್ರೀನ್ ಕಾಣಿಸಿಕೊಳ್ಳುತ್ತದೆ. ಗೆಟ್ ಸ್ಟಾರ್ಟೆಡ್ ಬಟನ್ ಕ್ಲಿಕ್ ಮಾಡಿ. ಕನೆಕ್ಟ್ ಯುವರ್ ಅಕೌಂಟ್ ಟು ಹ್ಯಾಪ್ಟಿಕ್ ಸ್ಕ್ರೀನಲ್ಲಿ ಕಂಟಿನ್ಯೂ ಕ್ಲಿಕ್ ಮಾಡಿ. ಫಿಲ್ ಇನ್ ಯುವರ್ ಬಿಸಿನೆಸ್ ಇನ್ಫಾರ್ಮೇಶನ್ ಸ್ಕ್ರೀನಲ್ಲಿ ಮೆಟಾ ಬಿಸಿನೆಸ್ ಅಕೌಂಟ್ ಸೆಕ್ಷನ್ ಅಡಿಯಲ್ಲಿ ನಿಮ್ಮ ಬಿಸಿನೆಸ್ ಅಕೌಂಟ್ ಹೆಸರನ್ನು ಮೊದಲೇ ಭರ್ತಿ ಮಾಡಲಾಗಿರುತ್ತದೆ. ನೀವು ಇನ್ನೂ ಯಾವುದೇ ಮೆಟಾ ಬಿಸಿನೆಸ್ ಅಕೌಂಟ್ ಅನ್ನು ಹೊಂದಿಲ್ಲದಿದ್ದರೆ ಕ್ರಿಯೇಟ್ ಬಿಸಿನೆಸ್ ಅಕೌಂಟ್ ಆಯ್ಕೆಯನ್ನು ಆರಿಸಿ ಮತ್ತು ಅದೇ ಸ್ಕ್ರೀನಿಂದ ಒಂದು ಅಕೌಂಟ್ ರಚಿಸಿ. ಸರಿಯಾದ ಬಿಸಿನೆಸ್ ನೇಮ್ ನಮೂದಿಸಿ, ಉದಾಹರಣೆಗೆ ABC ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್. ನಿಮ್ಮ ಬಿಸಿನೆಸ್ ಇಮೇಲ್ ಅಡ್ರೆಸ್ ನಮೂದಿಸಿ. ನಂತರ ನಿಮ್ಮ ಬಿಸಿನೆಸ್ ವೆಬ್ಸೈಟ್ ಅಥವಾ ಪ್ರೊಫೈಲ್ ಪೇಜ್ URL ಅನ್ನು ನಮೂದಿಸಿ. ಫೇಸ್ಬುಕ್ನಲ್ಲಿ ನಿಮ್ಮ ಪ್ರೊಫೈಲ್ ಪೇಜ್ ನಿಮ್ಮ ಬಿಸಿನೆಸ್ ನೇಮ್ ಸರಿಯಾಗಿ ಪ್ರದರ್ಶಿಸುತ್ತಿದೆ ಮತ್ತು ಬಯೋ ಪ್ರೊಫೈಲ್ ಮತ್ತು ಡಿಸ್ಪ್ಲೇ ಚಿತ್ರವನ್ನು ಹೊಂದಿದೆ ಎಂದು ಖಾತ್ರಿಪಡಿಸಿ. ಯಾರಾದರೂ ನಿಮ್ಮ ಬಿಸಿನೆಸ್ಸನ್ನು ಸಂಪರ್ಕಿಸಬಹುದಾದ ಫೋನ್ ನಂಬರನ್ನು ಒದಗಿಸಿ. ಅಲ್ಲದೆ ನಿಮ್ಮ ಬಿಸಿನೆಸ್ ಅಧಿಕೃತ ಇಮೇಲ್ ಅಡ್ರೆಸ್, ನಿಮ್ಮ ಬಿಸಿನೆಸ್ ವಿಳಾಸ ಮತ್ತು ಕಸ್ಟಮರ್ ನಿಮ್ಮ ಬಿಸಿನೆಸ್ ಅನ್ನು ತಲುಪಬಹುದಾದ ಕೆಲಸದ ಸಮಯವನ್ನು ಒದಗಿಸಿ. ನೀವು ಇನ್ನೂ ಪ್ರೊಫೈಲ್ ಪೇಜ್ ಅನ್ನು ಹೊಂದಿಲ್ಲದಿದ್ದರೆ ಅದನ್ನು ರಚಿಸಲು ನಿಮ್ಮ ಇಂಟರಾಕ್ಟ್ ಅಕೌಂಟ್ನಲ್ಲಿ ರಿಕ್ವೈರ್ಮೆಂಟ್ಸ್ ಫಾರ್ ಸೆಟ್ಟಿಂಗ್ ಅಪ್ ವಾಟ್ಸ್ಆ್ಯಪ್ API ಅನ್ನು ನೀವು ಸಂದರ್ಶಿಸಬಹುದು. ನೀವು ಬಿಸಿನೆಸ್ ವೆಬ್ಸೈಟ್ URL ಅನ್ನು ನಮೂದಿಸುತ್ತಿದ್ದರೆ ವೆಬ್ಸೈಟ್ ನಿಮ್ಮ ಬಿಸಿನೆಸ್ ಹೆಸರನ್ನು ಸರಿಯಾಗಿ ಪ್ರದರ್ಶಿಸುತ್ತಿದೆ ಎಂದು ಖಾತ್ರಿಪಡಿಸಿ. ಒಮ್ಮೆ ನೀವು ಮೆಟಾ ಬಿಸಿನೆಸ್ ಅಕೌಂಟ್ ಅನ್ನು ಆಯ್ಕೆ ಮಾಡಿದ ಅಥವಾ ರಚಿಸಿದ ನಂತರ ನೆಕ್ಸ್ಟ್ ಕ್ಲಿಕ್ ಮಾಡಿ. ಕ್ರಿಯೇಟ್ ಆರ್ ಸೆಲೆಕ್ಟ್ ಯುವರ್ ವಾಟ್ಸಪ್ ಬಿಸಿನೆಸ್ ಅಕೌಂಟ್ ಸ್ಕ್ರೀನ್ ಕಾಣಿಸಿಕೊಳ್ಳುತ್ತದೆ. ನೀವು ಹೊಸ ವಾಟ್ಸಪ್ ಬಿಸಿನೆಸ್ API ಅಕೌಂಟ್ ಅನ್ನು ರಚಿಸಲು ಆಯ್ಕೆ ಮಾಡಬಹುದು ಅಥವಾ ಅಸ್ತಿತ್ವದಲ್ಲಿರುವ ಒಂದನ್ನು ಆಯ್ಕೆ ಮಾಡಿ ಮತ್ತು ನೆಕ್ಸ್ಟ್ ಕ್ಲಿಕ್ ಮಾಡಿ. ಕ್ರಿಯೇಟ್ ಎ ವಾಟ್ಸಪ್ ಬಿಸಿನೆಸ್ ಪ್ರೊಫೈಲ್ ಸ್ಕ್ರೀನ್ನಲ್ಲಿ ಸೂಕ್ತವಾದ ಬಿಸಿನೆಸ್ ಅಕೌಂಟ್ ನೇಮ್ ನಮೂದಿಸಿ. ನಂತರ ವಾಟ್ಸಪ್ ಬಿಸಿನೆಸ್ ಪ್ರೊಫೈಲ್ ಡಿಸ್ಪ್ಲೇ ನೇಮ್ ನಮೂದಿಸಿ. ನಿಮ್ಮ ವಾಟ್ಸಪ್ ಬಿಸಿನೆಸ್ API ಅಕೌಂಟ್ ಸಂಖ್ಯೆಯಿಂದ ಯಾವುದೇ ಪಾರ್ಟಿಯ ವಾಟ್ಸಪ್ ಸಂಖ್ಯೆಗೆ ನೀವು ಸಂವಹನವನ್ನು ಕಳಿಸಿದಾಗ ಈ ಹೆಸರು ನಿಮ್ಮ ಸಂದೇಶದಲ್ಲಿ ಪ್ರದರ್ಶಿಸಲಾಗುತ್ತದೆ. ಆದ್ದರಿಂದ ಡಿಸ್ಪ್ಲೇ ನೇಮ್ ನಿಮ್ಮ ಬಿಸಿನೆಸ್ ನೇಮ್ನಂತೆಯೇ ಇರುವಂತೆ ಶಿಫಾರಸು ಮಾಡಲಾಗಿದೆ. ನಂತರ ಟೈಮ್ ಝೋನ್ ಮತ್ತು ನಿಮ್ಮ ಬಿಸಿನೆಸ್ನ ಕ್ಯಾಟಗರಿಯನ್ನು ಆಯ್ಕೆ ಮಾಡಿ. ಬಿಸಿನೆಸ್ ಡಿಸ್ಕ್ರಿಪ್ಷನ್ ಅನ್ನು ನಮೂದಿಸಿ ಮತ್ತು ನೆಕ್ಸ್ಟ್ ಕ್ಲಿಕ್ ಮಾಡಿ. ಆ್ಯಡ್ ಎ ಫೋನ್ ನಂಬರ್ ಫಾರ್ ವಾಟ್ಸ್ಆ್ಯಪ್ ಸ್ಕ್ರೀನಲ್ಲಿ ನಿಮ್ಮ ಎಲ್ಲ ಬಿಸಿನೆಸ್ ಸಂವಹನಕ್ಕಾಗಿ ವಾಟ್ಸ್ಆ್ಯಪ್ ಬಿಸಿನೆಸ್ API ಅಕೌಂಟ್ಗೆ ನೀವು ಸೇರಿಸಲು ಬಯಸುವ ಫೋನ್ ನಂಬರ್ ಅನ್ನು ನಮೂದಿಸಿ. ವೆರಿಫಿಕೇಶನ್ ಕೋಡ್ ಸ್ವೀಕರಿಸಲು ಟೆಕ್ಸ್ಟ್ ಮೆಸೇಜ್ ಅಥವಾ ಫೋನ್ ಕಾಲ್ ಮೋಡ್ ಅನ್ನು ಆಯ್ಕೆ ಮಾಡಿ ಮತ್ತು ನೆಕ್ಸ್ಟ್ ಕ್ಲಿಕ್ ಮಾಡಿ. ವೆರಿಫೈ ಯುವರ್ ಫೋನ್ ನಂಬರ್ ಸ್ಕ್ರೀನಲ್ಲಿ ವೆರಿಫಿಕೇಶನ್ ಕೋಡ್ ಅನ್ನು ನಮೂದಿಸಿ ಮತ್ತು ನೆಕ್ಸ್ಟ್ ಕ್ಲಿಕ್ ಮಾಡಿ. ನಿಮ್ಮ ಫೋನ್ ನಂಬರ್ ವೆರಿಫಿಕೇಶನ್ ಯಶಸ್ವಿಯಾಗಿ ಮುಗಿದ ನಂತರ ಮುಂದಿನ ಸ್ಕ್ರೀನಲ್ಲಿ ಫಿನಿಶ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಇಂಟರಾಕ್ಟ್ ಅಕೌಂಟ್ ಸ್ಕ್ರೀನಲ್ಲಿ ನಿಮ್ಮ ಫೋನ್ ನಂಬರ್ ಅನ್ನು ನಿಮ್ಮ ವಾಟ್ಸಪ್ ಬಿಸಿನೆಸ್ API ಅಕೌಂಟ್ಗೆ ಯಶಸ್ವಿಯಾಗಿ ಸೇರಿಸಿದ್ದಕ್ಕಾಗಿ ಅಭಿನಂದನಾ ಸಂದೇಶವನ್ನು ನೋಡುತ್ತೀರಿ. ಈ ನಂಬರ್ ಅನ್ನು ಈಗ ನಿಮ್ಮ ರಿಜಿಸ್ಟರ್ಡ್ ಬಿಸಿನೆಸ್ ವಾಟ್ಸಪ್ ನಂಬರ್ ಎಂದು ಉಲ್ಲೇಖಿಸಲಾಗುತ್ತದೆ. ನೀವು ಅಭಿನಂದನೆಗಳ ಸಂದೇಶವನ್ನು ನೋಡದಿದ್ದರೆ ಇಂಟರಾಕ್ಟ್ ಸ್ಕ್ರೀನ್ ಅನ್ನು ರಿಫ್ರೆಶ್ ಮಾಡಿ. ನಿಮ್ಮ ವಾಟ್ಸ್ಆ್ಯಪ್ ಸಬ್ಸ್ಕ್ರಿಪ್ಷನ್ ಸಕ್ರಿಯಗೊಳಿಸಲು ನೀವು ಇದೀಗ ನಿಮ್ಮ ಟ್ಯಾಲಿ ಪಾರ್ಟ್ನರ್ ಅನ್ನು ಸಂಪರ್ಕಿಸಬಹುದು. ನಿಮ್ಮ ಸಬ್ಸ್ಕ್ರಿಪ್ಷನ್ ಅನ್ನು ಸಕ್ರಿಯಗೊಳಿಸಿದ ನಂತರ ಸಬ್ಸ್ಕ್ರಿಪ್ಷನ್ ವಿವರಗಳೊಂದಿಗೆ ನಿಮ್ಮ ಇಮೇಲ್ ID ಕನ್ಫರ್ಮೇಷನ್ ಅನ್ನು ಸ್ವೀಕರಿಸುವಿರಿ. ನಂತರ ನಿಮ್ಮ ಸಬ್ಸ್ಕ್ರಿಪ್ಷನ್ ಈಗ ಸಕ್ರಿಯವಾಗಿದೆ ಎಂಬ ಸೂಚನೆಯನ್ನು ನೋಡಲು ನಿಮ್ಮ ಇಂಟರಾಕ್ಟ್ ಅಕೌಂಟ್ ಪೇಜ್ ಅನ್ನು ರಿಫ್ರೆಶ್ ಮಾಡಿ. ಇದು ನಿಮ್ಮ ವಾಟ್ಸ್ಆ್ಯಪ್ ಸೈನ್ಅಪ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುತ್ತದೆ.
ನೀವು ಈಗ ಟ್ಯಾಲಿ ಪ್ರೈಮ್ನಲ್ಲಿ ನಿಮ್ಮ ರಿಜಿಸ್ಟರ್ಡ್ ಬಿಸಿನೆಸ್ ವಾಟ್ಸಪ್ ನಂಬರ್ ಅನ್ನು ಸೇರಿಸಬಹುದು ಮತ್ತು ಯಾವುದೇ ಸಮಯದಲ್ಲಿ ನಿಮ್ಮ ಪಾರ್ಟಿಗಳಿಗೆ ಡಾಕ್ಯುಮೆಂಟ್ಗಳನ್ನು ಕಳುಹಿಸಬಹುದು. ಧನ್ಯವಾದ. ಟ್ಯಾಲಿ ಪ್ರೈಮ್ ವೈಶಿಷ್ಟ್ಯಗಳ ಕುರಿತು ಇನ್ನಷ್ಟು ತಿಳಿಯಲು help.tallysolutions.com ಭೇಟಿ ನೀಡಿ. ಇತ್ತೀಚಿನ ವಿಡಿಯೋಗಳಿಗಾಗಿ ಟ್ಯಾಲಿ ಸೊಲ್ಯೂಷನ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.